ಪುರಾಮಂದ್ರ ಮತ್ತೆ ಸ್ವಾಗತ. ಇನ್ನು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂತಹದ್ದು, ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನ ಮಾಡಿಲ್ಲ, ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಅನ್ಯ ಪಕ್ಷಗಳು ಮಾಡ್ತಾವೆ ಅಂತ ಹೇಳಿ ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ಇದೆ. ಮೂಢಹಗರಣದ ಆರೋಪದ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ, ನಮ್ಮ ಸಿಎಂ ಯಾವುದೇ ರೀತಿಯಾದ ತಪ್ಪುಗಳನ್ನು ಮಾಡಿಲ್ಲ ಅಂತೇಳಿ ಇದೀಗ ದಿನೇಶ್ ಗುಂಡೂರಾವ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಅನ್ಯ ಪಕ್ಷಗಳು ಟಾರ್ಗೆಟ್ ಮಾಡಿವೆ, ಅನ್ಯ ಪಕ್ಷಗಳಿಂದ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಷಡ್ಯಂತ್ರ ನಡೀತಾ ಇದೆ, ಅಧಿಕಾರ ದುರುಪಯೋಗವಾಗಿಲ್ಲ ಅಂತೇಳಿ ಇದೀಗ ಪ್ರತಿಪಕ್ಷಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರು ಒಟ್ಟಾಗಿ ನಿಲ್ತೇವೆ, ಸಿಎಂ ಮೇಲೆ ಬಂದಿರುವಂತಹ ಆರೋಪಗಳು ಸುಳ್ಳು ಅಂತೇಳಿ ಸಾಬೀತು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನು ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿರ್ತಕ್ಕಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂತಹದ್ದು, ಮೂಡ ಹಗರಣದ ಆರೋಪದ ಕುರಿತು ಇದೀಗ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ, ಸಿಎಂ ಸಿದ್ದರಾಮಯ್ಯನವರನ್ನ ಅನ್ಯ ಪಕ್ಷಗಳು ಅಂದರೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮುಂದಾಗ್ತಿರ್ತಕ್ಕಂತಹದ್ದು, ಸತ್ಯವನ್ನ ಸುಳ್ಳು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ, ಸುಳ್ಳನ್ನ ಸತ್ಯವನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಒಂದು ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಹೇಳ್ತಾ ಇರುವಂತಹ ಹೇಳಿಕೆಯನ್ನು ವಿರೋಧಿಸ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ತಿರಸ್ಕಾರವನ್ನ ಮಾಡಿದ್ದಾರೆ. See, because we all know that our CM has done nothing wrong. This is a conspiracy. So this is, they are trying to target him to spoil his name and to destabilize the government. So everybody knows, the whole, even the opposition parties know that there is nothing in this case. There is no corruption. There is no misuse of power. There is no, that he was never any, not holding any position when any of these things have happened. So it is very, very clear. So all MLAs, party workers, or leaders, all are with the chief minister. And in fact, the party has become more united now than it was before this incident. See, corruption is there in our system. You know that. Nobody is saying that it is not there. But when something happens, you should act and take action. Anybody who has done wrongdoing, you should face the punishment. There is corruption in this country. There is crime in this country. There is so many incidents that happen in this country. There is communal violence there. Everything is there. But when things happen, rule of law is important. When somebody has done something wrong, they should get the punishment. And we should try and improve the administration. We should try and improve the system. We should make it more efficient. And we should remove corruption as far as possible. That is our, that should be the effort. ಮೂಡ ಹಗರಣದ ಆರೋಪದ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದ ತಪ್ಪನ್ನು ಮಾಡಿಲ್ಲ, ಸಿಎಂ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಟಾರ್ಗೆಟ್ ಮಾಡಿವೆ, ಅನ್ಯ ಪಕ್ಷಗಳಿಂದ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಷಡ್ಯಂತ್ರ ಆಗ್ತಾ ಇದೆ ಅಂತೇಳಿ ಇದೀಗ ಆರೋಪಗಳನ್ನು ಮಾಡಿದ್ದಾರೆ. ಅಧಿಕಾರ ದುರುಪಯೋಗವಾಗಿಲ್ಲ ಅಂತೇಳಿ ಇದೀಗ ತಮ್ಮ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಒಗ್ಗಟ್ಟಾಗಿ ನಿಂತ್ಕೊಂಡು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಲ್ತೇವೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್.